ಒಮ್ಮೆ ಡಿ ಕೆ ನಲ್ಪಾಡ್ಗೆ ಮುಖಭಂಗ ಫಿಕ್ಸ್. ಇಬ್ಬರು ರಾಮಯ್ಯರಿಗೆ ಅದೃಷ್ಟ ಖುಲಾಯಿಸುತ್ತ. ಕಪಟ ನಾಟಕ ಸೂತ್ರಧಾರಿಯೇ ಇದಕ್ಕೆ ಕಾರಣವ? ಹಾಗಿದ್ರೆ ಏನಿದು ಮತ್ತೆ ರಾಮಯ್ಯ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. January 30, 2022 ಇದೇ ದಿನ, ಇದು ಕೊನೆಯ ದಿನ, ಕಡೆಯ ದಿನ, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಕ್ಷಾ ರಾಮಯ್ಯ ಅವರ ಅವಧಿ, ಅಧ್ಯಕ್ಷಗಿರಿಯ ಅವಧಿ ಮುಗಿಯುತ್ತೆ. ಯಾಕಂದರೆ ಆ ನಂತರದಲ್ಲಿ ಆ ಜಾಗಕ್ಕೆ ಬಂದು ಕೂರೋದು ಮಹಮ್ಮದ್ ನಲ್ಪಾಡ್ ಅನ್ನುವಂಥ ಒಂದು ಒಪ್ಪಂದ ಬಿ ವಿ ಶ್ರೀನಿವಾಸ್ ಅವರ ಎದುರಲ್ಲಿ, ಡಿ ಕೆ ಶಿವಕುಮಾರ್ ಅವರ ಎದುರಲ್ಲಿ, ಸಿದ್ದರಾಮಯ್ಯ ಅವರ ಎದುರಲ್ಲಿ, ಮಹಮ್ಮದ್ ನಲ್ಪಾಡ್ಗೂ ರಕ್ಷಾ ರಾಮಯ್ಯ ಅವ್ರಿಗೂ ತಿಳಿಸಿ ಹೇಳಲಾಗಿತ್ತು. ಆದರೆ ಈಗ ಮತ್ತೆ January 30 ನಂತರವೂ ಕೂಡ ರಕ್ಷಾ ರಾಮಯ್ಯ ಅವರೇ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಯಾಕಂದರೆ ಮತ್ತೊಮ್ಮೆ ನಲ್ಪಾಡ್ ಅವರಿಗೆ ಮುಖಭಂಗ ಫಿಕ್ಸ್ ಅಂತ ಹೇಳಲಾಗ್ತಿದೆ. ನೋಡಿ, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಇಬ್ಬರ ಮಧ್ಯೆ ಬಹುಮುಖ್ಯವಾಗಿ ಫೈಟ್ ನಡೀತು. ಒಬ್ಬರು ಡಿ ಕೆ ಬೆಂಬಲಿತ ಮಹಮ್ಮದ್ ನಲ್ಪಾಡ್ ಅವರು, ಮತ್ತೊಬ್ಬರು ಸಿದ್ದರಾಮಯ್ಯ ಅವರ ಬೆಂಬಲಿತ ರಕ್ಷಾ ರಾಮಯ್ಯ ಅವರು. ಇಬ್ಬರ ಮಧ್ಯೆ ಫೈಟ್ ಆದಾಗ ಹೈಕಮಾಂಡ್ನ ಬಲದೊಂದಿಗೆ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನು ಬಳಸಿ, ಮತ್ತೆ ಯಾಕಂದರೆ ಒಂದಷ್ಟು ಆರೋಪಗಳು, ಆಪಾದನೆಗಳು ಮಹಮ್ಮದ್ ನಲ್ಪಾಡ್ ಅವ್ರ ಮೇಲಿರೋ ಕಾರಣಕ್ಕೋಸ್ಕರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಲಿಲ್ಲ. ಅದರ ಬದಲಿಗೆ ಇಬ್ರಿಗೂ ಫೈಟ್ ಆಗುತ್ತೆ. ಯಾಕಂದರೆ ಅತಿ ಹೆಚ್ಚು ಮತಗಳನ್ನು ನಲ್ಪಾಡ್ ಅವರೇ ತೊಗೊಂಡಿದ್ರೂ ಕೂಡ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸೋದಿಲ್ಲ. ಯಾಕಂದರೆ ಅವರ ಮೇಲೆ ಸಾಕಷ್ಟು ಆರೋಪಗಳಿರುತ್ತೆ. ಇತ್ತೀಚೆಗೆ ಬಹುದೊಡ್ಡ ಆರೋಪ ಇನ್ನೊಂದು ಬಂತು, ಹ್ಯಾಕರ್ ಶ್ರೀಕಿ ಅವ್ರ ಜೊತೆಯಲ್ಲಿ ಮಹಮ್ಮದ್ ನಲ್ಪಾಡ್ ಅವರಿಗೆ ನಂಟಿದೆ ಅನ್ನೋದು ಬಂತಲ್ಲ. ಇದೇ ಸಂದರ್ಭದಲ್ಲೇ ಹ್ಯಾಕ್ ಮಾಡುವ ಮೂಲಕ ಅತಿ ಹೆಚ್ಚು ಮತಗಳನ್ನು ನಲ್ಪಾಡ್ ಅವರು ಪಡ್ಕೊಂಡಿದ್ದಾರೆ ಅನ್ನೋ ಗುರುತರ ಆರೋಪ ಕೂಡ ಅವ್ರ ಮೇಲಿದೆ. ಸದ್ಯ ಮತ್ತೊಮ್ಮೆ ಮಹಮ್ಮದ್ ನಲ್ಪಾಡ್ ಅವರಿಗೆ ಮುಖಭಂಗ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ನಲ್ಪಾಡ್ಗೆ ಮುಖಭಂಗ ಆಗಿದೆ ಅನ್ನೋದು ಯಾಕೆ ಅಂದರೆ, ಶ್ರೀಕಿ ಜೊತೆಗಿನ ನಂಟಿನ ಕಾರಣಕ್ಕೋಸ್ಕರ. ಹ್ಯಾಕರ್ ಶ್ರೀ ಕೃಷ್ಣ ಭಟ್ ಅವರ ಜೊತೆಗಿನ ನಂಟು ಏನು ನಲ್ಪಾಡ್ಗಿದೆ, ಇದೇ ಕಾರಣಕ್ಕೋಸ್ಕರನೇ ಮತ್ತೊಮ್ಮೆ ಹಿನ್ನಡೆಯಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡೇ ಮತ್ತೊಮ್ಮೆ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡೋದು ಬೇಡ, ರಕ್ಷಾ ರಾಮಯ್ಯ ಅವರೇ ಮುಂದುವರಿಲಿ ಅನ್ನುವಂತಹ ಮಾತುಗಳನ್ನು ಶುರು ಮಾಡಿದೆ, ಹೇಳ್ತಿದೆ ಅನ್ನುವಂತಹ ವಿಚಾರ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಿದೆ ಅನ್ನೋದನ್ನು TV5 ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ, ಸ್ಫುಟವಾಗಿ, ದಿಟವಾಗಿ ಹೇಳಿದೆ. ಅಲ್ಲಿಗೆ ಯುವ ಅಧ್ಯಕ್ಷರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಮುಂದೆ ಫ್ಯೂಚರಲ್ಲಿ ಸಮಸ್ಯೆ ಎದುರಾಗಬಹುದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಕೂಡ ಸಾಕಷ್ಟು ಆರೋಪಗಳಿವೆ, ಆಪಾದನೆಗಳಿವೆ. ಇವೆಲ್ಲವನ್ನೂ ಗಮನಿಸಿ ಅತ್ಯುನ್ನತ ಹುದ್ದೆ, ಮುಖ್ಯಮಂತ್ರಿ ಹುದ್ದೆ ಅಂಥದ್ದೇನಾದರೂ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಇವೆಲ್ಲವನ್ನೂ ಪರಿಗಣಿಸುತ್ತೆ ಹೈಕಮಾಂಡ್. ಆ ಕಾರಣಕ್ಕೋಸ್ಕರನೇ ಈಗ ಹೇಗೆ ರಕ್ಷಾ ರಾಮಯ್ಯ ಅವರಿಗೆ ಮತ್ತೆ ಅಧ್ಯಕ್ಷ ಹುದ್ದೆ ತಮ್ಮ ಕೈ ತಪ್ಪಿ ಹೋಗೋದಿಲ್ವೋ ಅದೇ ರೀತಿ ಮುಖ್ಯಮಂತ್ರಿ ಹುದ್ದೆ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಸಿಗುವಂತಹ ಸಾಧ್ಯತೆಗಳನ್ನು ಈ ಒಂದು ಪ್ರಕರಣವನ್ನು ಸೂಕ್ಷ್ಮವಾಗಿ ತುಲನೆ ಮಾಡಿದ್ರೆ ಸ್ಪಷ್ಟವಾಗುತ್ತೆ. ನಿಮ್ಮ ಪ್ರಕಾರ ರಕ್ಷಾ ರಾಮಯ್ಯ ಅವರು ಮುಂದುವರಿಬೇಕಾ, ಅಥವಾ ನಲ್ಪಾಡ್ ಅವರು ಬರಬೇಕಾ, ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾ, ಅಥವಾ ಸಿದ್ದರಾಮಯ್ಯ ಅವರಾಗಬೇಕಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.